ದುರಾದೃಷ್ಟ ಈ ಕೊರೋನಾ ಅಂತೇಳಿ ಒಂದು ಇದು ಬಂದ್ಬಿಡ್ತು. ಕೋವಿಡ್ ಸೋಂಕು ನಮ್ಮ ಭಾಗದಲ್ಲಿ ಬಹಳ ಘೋರವಾಗಿ ನಡೀತು. ಅದನ್ನ ನಾವು ತಡೆಗಟ್ಟೋದಕ್ಕೆ ಬಹಳ ಪ್ರಯತ್ನಗಳು ಪಟ್ಟು ಎಲ್ಲ ಜನರನ್ನ ಜಾಗೃತಿಗೊಳಿಸಿ ಅವರಿಗೆ ಏನೇನು ಬೇಕು ಔಷಧಿಗಳು ಮತ್ತು ಊಟ ಎಲ್ಲ ನಮ್ಮ ಕೈಲಾದಷ್ಟು ನಮ್ಮ ಕಾರ್ಯಕರ್ತರು ಸೇರಿ ಎಲ್ಲ ಅವರವರ ಟೌನ್ನಲ್ಲಿ ಅವರಷ್ಟು ಎಲ್ಲ ಹಂಚ್ಕೊಂಡ್ರು. ಇದ್ದ ಇವನು ಯಾರು ರಾಜುಗೌಡ ಅಂತೇಳಿ ಸಡನ್ ದಿಢೀರ್ ಹಿಡಿದು ಬಿಟ್ಟ. ಬಂದದ್ದು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ. 2000 ರೂಪಾಯಿ ಮೇಲೆ ಯಾರಿಗೂ ಕೊಟ್ಟಿಲ್ಲ. ಕೊಟ್ಟಿರೋ 2000 ರೂಪಾಯಿ ಮೇಲೆ ಕೊಟ್ಟಿರೋರ್ಗೆ ಎಲ್ಲ ಚೆಕ್ ಕೊಟ್ಬಿಟ್ಟಿದ್ದಾರೆ. ಚೆಕ್ಸ್ ಯಾವುದು ಒಂದು ಚೆಕ್ನು ಪಾಸ್ ಮಾಡಿಲ್ಲ. ಇದು ಆಮೇಲೆ ಅವನು FIR ಹಾಕಿದ್ದಾರೆ. ಅವನ ಮೇಲೆ 3 FIR ಹಾಕಿದ್ದಾರೆ. ನನಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಅದರಲ್ಲಿ. ಇದು ಇದ್ರ ಜೊತೆಗೆ ಅವನು ಏನೇನು ಸಾಧ್ಯ ಇದೆಯೋ ಎಲ್ಲ ತರವಾದಂಥ ಇದು ಪ್ರಯತ್ನ ಮಾಡಿ ಅಡನ ನನ್ನೂ ಸಹ ಟ್ಯಾಪ್ ಮಾಡಕ್ಕೆ ಬಂದ. ನನ್ನ ನಮ್ಮ ಮನೆಗೆ ಬಂದು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಸರ್ ನನಗೇನೇ ಏನೇ ಅದು 30 ಕ್ರೋರ್ಸ್ ತದ್ದು ನಮ್ಮ ಮನೆಗೆ ಇಟ್ಟಿದ್ರು ಯಾರು ಬೇರೆಯವರು. ಅದು ನಾನು ತಗೊಳ್ಳಲ್ಲ, ನಾನು ನಿಮ್ಗೆ ಓಟು ಕೊಡೋಲ್ಲ. ನಾನು ಕಾಂಗ್ರೆಸ್ ಮನುಷ್ಯ, ಕಾಂಗ್ರೆಸ್ ಬಿಟ್ಟು ನಾನು ಯಾರಾದ್ರೂ ನೀವು 100 ಕೋಟಿ ಕೊಡ್ತೀರಂದ್ರೆ ನಾನು ಕೊಡೋದಿಲ್ಲ. ಸುಮ್ಮನೆ ಯಾಕೆ ನನ್ನ ಹತ್ರ ವೃತ್ತ ಪ್ರಯಾಸ ಪಡ್ತೀರಿ ಅಂತೇಳಿ ನಾನು ಹೇಳಿ ಸ್ವಲ್ಪ ಕೆಟ್ಟದಾಗಿ ಮಾತಾಡಿ ಸುಮ್ಮನೆ ನನಗೆ ಸಪೋರ್ಟ್ ಇದ್ದರು. ಇದು ನಾನು ಈಗ 6 ಸಾರಿ ಗೆದ್ದಿದ್ದೀನಿ, 6 ಸಾರಿ ಗೆದ್ದಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಈ ಅಸೆಂಬ್ಲಿಗೆ. ಇಂಥ ಒಂದು ಅವಕಾಶಗಳೆಲ್ಲ ತಗೊಂಡು ನಾನು ಜನರಿಗೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇವನೊಬ್ಬ ದುಷ್ಟ ಬಂದು ನಮ್ಮ ಊರಲ್ಲಿ ಸೇರಿ ಒಬ್ಬ ಪುಟ್ಟ ಒಬ್ಬ ಇನ್ನೊಬ್ಬನು ಇವನು ರಾಜೀವ್ ಗೌಡ ಅಂತೇಳಿ ಅಂತ ಯಾವ ಗೌಡನೋ ನಾವು ಇವತ್ತು ನೋಡೇ ಇಲ್ಲ. ಅಭ್ಯರ್ಥಿ ನಾನು ಇವ್ರು ಸಿಟ್ಟಿಂಗ್ MLA ಅಂತೇಳಿ ನನ್ನ ಕರಿತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದೀನಿ ನಾನು ಸಿಟ್ಟಿಂಗ್ MLA ಅಂತೇಳಿ ಮಾಡ್ತಾ ಇದ್ದೀನಿ. ಈ ನನಗೇನು ಅಡ್ಡ ಇಲ್ಲ. ಇನ್ನು ದುರಾದೃಷ್ಟ ಈ ಕೊರೋನಾ ಅಂತೇಳಿ ಒಂದು ಇದು ಬಂದ್ಬಿಡ್ತು. ಕೋವಿಡ್ ಸೋಂಕು ನಮ್ಮ ಭಾಗದಲ್ಲಿ ಬಹಳ ಘೋರವಾಗಿ ನಡೀತು. ಅದನ್ನ ನಾವು ತಡೆಗಟ್ಟೋದಕ್ಕೆ ಬಹಳ ಪ್ರಯತ್ನಗಳು ಪಟ್ಟು ಎಲ್ಲ ಜನರನ್ನ ಜಾಗೃತಿಗೊಳಿಸಿ ಅವರಿಗೆ ಏನೇನು ಬೇಕು ಔಷಧಿಗಳು ಮತ್ತು ಊಟ ಎಲ್ಲ ನಮ್ಮ ಕೈಲಾದಷ್ಟು ನಮ್ಮ ಕಾರ್ಯಕರ್ತರು ಸೇರಿ ಎಲ್ಲ ಅವರವರ ಟೌನ್ನಲ್ಲಿ ಅವರಷ್ಟು ಎಲ್ಲ ಹಂಚ್ಕೊಂಡ್ರು. ಇದ್ದ ಇವನು ಯಾರು ರಾಜುಗೌಡ ಅಂತೇಳಿ ಸಡನ್ ದಿಢೀರ್ ಹಿಡಿದು ಬಿಟ್ಟ. ಬಂದದ್ದು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ. 2000 ರೂಪಾಯಿ ಮೇಲೆ ಯಾರಿಗೂ ಕೊಟ್ಟಿಲ್ಲ. ಕೊಟ್ಟಿರೋ 2000 ರೂಪಾಯಿ ಮೇಲೆ ಕೊಟ್ಟಿರೋರ್ಗೆ ಎಲ್ಲ ಚೆಕ್ ಕೊಟ್ಬಿಟ್ಟಿದ್ದಾರೆ. ಚೆಕ್ಸ್ ಯಾವುದು ಒಂದು ಚೆಕ್ನು ಪಾಸ್ ಮಾಡಿಲ್ಲ. ಇದು ಆಮೇಲೆ ಅವನು FIR ಹಾಕಿದ್ದಾರೆ. ಅವನ ಮೇಲೆ 3 FIR ಹಾಕಿದ್ದಾರೆ. ನನಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಅದರಲ್ಲಿ. ಇದು ಇದ್ರ ಜೊತೆಗೆ ಅವನು ಏನೇನು ಸಾಧ್ಯ ಇದೆಯೋ ಎಲ್ಲ ತರವಾದಂಥ ಇದು ಪ್ರಯತ್ನ ಮಾಡಿ ಅಡನ ನನ್ನೂ ಸಹ ಟ್ಯಾಪ್ ಮಾಡಕ್ಕೆ ಬಂದ. ನನ್ನ ನಮ್ಮ ಮನೆಗೆ ಬಂದು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಸರ್ ನನಗೇನೇ ಏನೇ ಅದು 30 ಕ್ರೋರ್ಸ್ ತದ್ದು ನಮ್ಮ ಮನೆಗೆ ಇಟ್ಟಿದ್ರು ಯಾರು ಬೇರೆಯವರು. ಅದು ನಾನು ತಗೊಳ್ಳಲ್ಲ, ನಾನು ನಿಮ್ಗೆ ಓಟು ಕೊಡೋಲ್ಲ. ನಾನು ಕಾಂಗ್ರೆಸ್ ಮನುಷ್ಯ, ಕಾಂಗ್ರೆಸ್ ಬಿಟ್ಟು ನಾನು ಯಾರಾದ್ರೂ ನೀವು 100 ಕೋಟಿ ಕೊಡ್ತೀರಂದ್ರೆ ನಾನು ಕೊಡೋದಿಲ್ಲ. ಸುಮ್ಮನೆ ಯಾಕೆ ನನ್ನ ಹತ್ರ ವೃತ್ತ ಪ್ರಯಾಸ ಪಡ್ತೀರಿ ಅಂತೇಳಿ ನಾನು ಹೇಳಿ ಸ್ವಲ್ಪ ಕೆಟ್ಟದಾಗಿ ಮಾತಾಡಿ ಸುಮ್ಮನೆ ನನಗೆ ಸಪೋರ್ಟ್ ಇದ್ದರು. ಇದು ನಾನು ಈಗ 6 ಸಾರಿ ಗೆದ್ದಿದ್ದೀನಿ, 6 ಸಾರಿ ಗೆದ್ದಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಈ ಅಸೆಂಬ್ಲಿಗೆ. ಇಂಥ ಒಂದು ಅವಕಾಶಗಳೆಲ್ಲ ತಗೊಂಡು ನಾನು ಜನರಿಗೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇವನೊಬ್ಬ ದುಷ್ಟ ಬಂದು ನಮ್ಮ ಊರಲ್ಲಿ ಸೇರಿ ಒಬ್ಬ ಪುಟ್ಟ ಒಬ್ಬ ಇನ್ನೊಬ್ಬನು ಇವನು ರಾಜೀವ್ ಗೌಡ ಅಂತೇಳಿ ಅಂತ ಯಾವ ಗೌಡನೋ ನಾವು ಇವತ್ತು ನೋಡೇ ಇಲ್ಲ. ಅಭ್ಯರ್ಥಿ ನಾನು ಇವ್ರು ಸಿಟ್ಟಿಂಗ್ MLA ಅಂತೇಳಿ ನನ್ನ ಕರಿತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದೀನಿ ನಾನು ಸಿಟ್ಟಿಂಗ್ MLA ಅಂತೇಳಿ ಮಾಡ್ತಾ ಇದ್ದೀನಿ. ಈ ನನಗೇನು ಅಡ್ಡ ಇಲ್ಲ. ಇನ್ನು